नमस्कार वीक्षकरे एल्लरू हेगिद्दीरा निमगेल्लरिगू मने मातु चानल गे स्वागत इवत्तिन वीडियो दल्ली वार्ड्रोब नल्ली उपयोगवागुवंतह आरु उपयुक्त आर्गनाइजर गळ बग्गे मत्तु नानु वार्ड्रोब नल्ली हेगे बट्टेगळन्नु जोडिसि इट्कोंडिद्दीनि अन्नोदन्न निम्म जोते शेर माड्कोळ्ता इद्दीनि इल्ली नोडबहुदु ओंदु कडे होरगडे हाकोंडु होगुवंतह टाप्स मत्तु इन्नोंदु कडे जाकेट्स गळन्नु ह्यांग माडिद्दीनि नडुवे मनेयल्लि हाकोळ्ळुवंतह टाप्स बॉटम्स मत्ते चूड़ीदार टाप्स मत्ते बॉटम्स इट्कोंडिदीनि इवुगळन्न हीगे हिंदे मुंदे इट्कोंडिरोदरिंद हिंदे इट्कोंडंत बट्टेगळन्न तगेदुकोळ्ळोदु कष्ट आगता इत्तु नन्गे वर्टिकल स्पेस यूस आगुवंत आर्गनाइजर बेकागित्तु एरडु शेल्फ गळिरुव ई मेटल रैक आ प्रॉब्लम न सॉल्व माडितु इल्लि हैट कूड अड्जस्ट माडबहुदु ननगंतु इदरिंद तुंबाने यूस आगता इदे वीक्षकरे निमगू ई तर प्रॉब्लम इद्रे नीवु ई रैक अन्न यूस माड्कोळ्ळबहुदु एरनेदागी मेटल हैंगर्स इदरिंदा डोर मेले इरुवंतह जागवन्न बळसकबहुदु इल्ली नानु एरडु डोरिगे हाकिस्कोंडिदीनि वन साइड पर्स हैंग माड्तीनि इन्नोंदु साइडल्लि यूस माडिरुवंतह बट्टेगळन्न हैंग माड्तीनि मूरनेदागि स्टोरेज बॉक्स इदरोळगडे मेटल फ्रेम्स इरोद्रिंद इदु तुंबाने गट्टिमुट्टागिदे इदरल्लि नानु यावागलादरूमे हाकोळ्ळुवंतह बट्टेगळन्न इट्कोंडिदीनि ಇದರಿಂದ ಬಟ್ಟೆಗಳು ಧೂಳಾಗುವಂತ ಚಾನ್ಸಸ್ ಇರೋದಿಲ್ಲ ಇಲ್ಲಿ ಮೇಲ್ಗಡೆ ಮತ್ತು ಸೈಡ್ ಅಲ್ಲಿ ಎರಡು ಕಡೆ ಓಪನಿಂಗ್ ಇದೆ ನಾಲ್ಕನೇದಾಗಿ ಈ ಶರ್ಟ್ ಸ್ಟ್ಯಾಕರ್ ಇದರಲ್ಲಿ ಬಟ್ಟೆಗಳನ್ನು ಇಟ್ಕೊಂಡ್ರೆ ನೀಟಾಗಿ ಕಾಣುತ್ತೆ ಇದರಲ್ಲಿ ಮುಂದಗಡೆ ಓಪನಿಂಗ್ ಇರೋದ್ರಿಂದ ಬಟ್ಟೆಗಳನ್ನು ತೆಗೆದುಕೊಳ್ಳೋದು ಸಹ ಸುಲಭ ಇದರಲ್ಲಿ ನಾನು ಡೈಲಿ ಅಥವಾ ಫ್ರೀಕ್ವೆಂಟ್ಲಿ ಯೂಸ್ ಆಗುವಂತ ಹೊರಗಡೆ ಹಾಕುವಂತ ಬಟ್ಟೆಗಳನ್ನು ಇಟ್ಕೊಂಡಿದ್ದೀನಿ ಹಾಗೇನೇ ಅದರ ಪಕ್ಕ ಒಂದು ಬ್ಯಾಗ್ ಅಲ್ಲಿ ಡೋನೇಟ್ ಮಾಡೋಕೆ ಇರುವಂತ ಬಟ್ಟೆಗಳನ್ನು ಇಟ್ಕೊಂಡಿದ್ದೀನಿ ಐದನೇದಾಗಿ ಈ ಪ್ಲಾಸ್ಟಿಕ್ ಕಂಟೇನರ್ ಗಳು ಇದರಲ್ಲಿ ಅಂಡರ್ ಗಾರ್ಮೆಂಟ್ಸ್ ಸ್ಕಾರ್ಫ್ಸ್ ಸಾಕ್ಸ್ ಇತರೆ ಬಟ್ಟೆಗಳನ್ನು ಇಟ್ಕೋಬಹುದು ನಾನು ಇವನ್ನ ಇಲ್ಲಿ ಡ್ರಾವರ್ ನಲ್ಲಿ ಇಟ್ಕೊಂಡಿದ್ದೀನಿ ಹಾಗೇನೇ ಕೆಳಗಡೆ ಡ್ರಾವರ್ ನಲ್ಲಿ ಸ್ಕಾರ್ಫ್ಸ್ ಶಾಲ್ ಗಳು ಮತ್ತೆ ವಿಂಟರ್ ಹ್ಯಾಟ್ ಗಳನ್ನು ಇಟ್ಕೊಂಡಿದ್ದೀನಿ ಆರನೇದಾಗಿ ಈ ಬ್ಲೌಸ್ ಆರ್ಗನೈಸರ್ ಇದರಲ್ಲಿ ಬ್ಲೌಸ್ ಗಳನ್ನು ನೀಟಾಗಿ ಇಟ್ಕೊಳ್ಳಬಹುದು ನಾನಿಲ್ಲಿ ಒಂದು ಆರ್ಗನೈಸರ್ ಅಲ್ಲಿ ರೆಗ್ಯುಲರ್ ಬ್ಲೌಸ್ ಗಳನ್ನು ಇಟ್ಕೊಂಡಿದ್ದೀನಿ ಇನ್ನೊಂದರಲ್ಲಿ ಪ್ಯಾಡೆಡ್ ಬ್ಲೌಸ್ ಗಳನ್ನು ಇಟ್ಕೊಂಡಿದ್ದೀನಿ ಈ ವಾರ್ಡ್ರೋಬ್ ನಲ್ಲಿ ಡೈಲಿ ಅಥವಾ ಫ್ರೀಕ್ವೆಂಟ್ಲಿ ಯೂಸ್ ಆಗುವಂತಹ ಬಟ್ಟೆಗಳು ವೆಸ್ಟರ್ನ್ ಬಟ್ಟೆಗಳು ಮತ್ತೆ ಪರ್ಸ್ ಗಳನ್ನು ಇಟ್ಕೊಂಡಿದ್ದೀನಿ ಈ ಇನ್ನೊಂದು ಸ್ಟೋರೇಜ್ ಬ್ಯಾಗ್ ಅಲ್ಲಿ ಸೌಮ್ಯ ಮತ್ತು ನನ್ನ ಟ್ರೆಡಿಷನಲ್ ಚೂಡಿದಾರ್ ಮತ್ತೆ ಘಾಗ್ರಗಳನ್ನು ಇಟ್ಕೊಂಡಿದ್ದೀವಿ ಸಿಲ್ಕ್ ಸಾರಿಗಳನ್ನು ಕಾಟನ್ ಬಟ್ಟೆಯಲ್ಲಿ ಹಾಕಿಡಬೇಕು ಅಂತ ಹೇಳ್ತಾರೆ ನಾನಿಲ್ಲಿ ಈ ಬಿಳಿ ಬಟ್ಟೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮಲ್ ಕಾಟನ್ ಅಥವಾ ಮಲ್ಮಲ್ ಕಾಟನ್ ಅಂತ ಕರೀತಾರೆ ಇದು ತುಂಬ ತೆಳು ಮತ್ತು ಸಾಫ್ಟ್ ಆಗಿದೆ ಇಲ್ಲಿ ನಾನು ಸ್ಟೋರೇಜ್ ಬ್ಯಾಗಲ್ಲಿ ಈ ಕಾಟನ್ ಬಟ್ಟೆನ ಹಾಕಿ ಅದರೊಳಗಡೆ ಸಿಲ್ಕ್ ಸ್ಯಾರಿನ ಇಟ್ಕೊಳ್ತಾ ಇದ್ದೀನಿ ಈ ಸಿಲ್ಕ್ ಸೀರೆಗಳನ್ನು 5-6 ತಿಂಗಳಿಗೊಮ್ಮೆ
ಎಳೆ ಬಿಸಿಲಲ್ಲಿ ಅಥವಾ ಗಾಳಿಯಲ್ಲಿ ಒಂದು 2-3 ಗಂಟೆ ಹಾಕಿ ತೆಗೆದುಬಿಟ್ರೆ ಅದರಲ್ಲಿ ಸ್ಮೆಲ್ ಆಗಲ್ಲ ಮತ್ತೆ ಫಂಗಸ್ ಆಗೋ ಚಾನ್ಸಸ್ ಇರಲ್ಲ ನೋಡಿದ್ರಲ್ಲ ವೀಕ್ಷಕರೇ ಈ ಆರ್ಗನೈಸರ್ ಗಳನ್ನು ಉಪಯೋಗಿಸಿಕೊಂಡು ವಾರ್ಡ್ರೋಬ್ ಅಲ್ಲಿ ಇರುವಂತಹ ಜಾಗವನ್ನು ಸರಿಯಾಗಿ ಬಳಸಿಕೊಳ್ಳಬಹುದು ಅದಲ್ಲದೆ ಈ ಆರ್ಗನೈಸರ್ ಗಳು ಒಳ್ಳೆ ನೀಟ್ ಲುಕ್ ಕೊಡುತ್ತವೆ ಈ ಪ್ರಾಡಕ್ಟ್ಸ್ ಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಬಹುದು ಈ ವಾರ್ಡ್ರೋಬ್ ನಲ್ಲಿ ಸೌಮ್ಯ ಮತ್ತೆ ನನ್ನ ಟ್ರೆಡಿಷನಲ್ ಬಟ್ಟೆಗಳನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ನನ್ನ ಹತ್ರ ಇರುವಂತಹ ಎಕ್ಸ್ಟ್ರಾ ಸೀರೆಗಳು ಅಂದ್ರೆ ಬ್ಲೌಸ್ ಹೊಲಿಸದೆ ಇರುವಂತಹ ಸೀರೆಗಳು ಮತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಅವರಿಗೆ ಗಿಫ್ಟ್ ಕೊಡೋ ಸಲುವಾಗಿ ಒಂದಷ್ಟು ಎಕ್ಸ್ಟ್ರಾ ಸೀರೆಗಳನ್ನು ತಂದು ಇಟ್ಕೊಂಡಿರ್ತೀನಿ ಅವೆಲ್ಲ ಈ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ ವೀಕ್ಷಕರೇ ನಿಮಗೆ ಇದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್